ಮಹಾನಗರದಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಚಿನ್ನದಂತ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದೆ ಅಂತಕ್ಕಂತ ಮಾತನ್ನೇಳಿಕ್ಕೆ ಬಹಳಷ್ಟು ಹೆಮ್ಮೆ ಅನ್ನತಕ್ಕಂಥದ್ದಾಗಿದೆ. ಯಾಕೆ ಮಾತನ್ನ ಕೇಳ್ತಿದ್ದೀವಿ ಅಂತ ಹೇಳಿದ್ರೆ, ಕೋಲಾರ ಜಿಲ್ಲೆಯೊಳಗೆ ಇವತ್ತಿನ ದಿನ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಸಮಾಜದ ಒಂದು ಕಟ್ಟ ಕಡೆಯ ಮಾನವನಿಗೂ ಸಹ ಒಂದು ಧರ್ಮದ ಒಂದು ತತ್ವಗಳನ್ನ ಜನವನ್ನ ಒಂದು ಜಾಗೃತಿಯನ್ನ ಇವತ್ತು ಯಾವುದಾದ್ರೂ ಒಂದು ಸಂಸ್ಥೆ ಈ ಒಂದು ಜಿಲ್ಲೆಯಲ್ಲಿ ಮಾಡ್ತಾ ಇದ್ರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಕ್ಕಂಥ ಮಾತು. ಬಹುಶಃ ಈ ಒಂದು ಯೋಜನೆಯ ಒಂದು ನಿಮಿತ್ತವಾಗಿ ಇವತ್ತಿನ ದಿನ ಬಹಳ ವಿಶೇಷವಾಗಿ ಗಾಂಧಿಯ ಜಯಂತಿಯ ನಿಮಿತ್ತವಾಗಿ ಒಂದು ವ್ಯಸನ ಮುಕ್ತ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಬಹುಶಃ ಮಹಾತ್ಮ ಗಾಂಧೀಜಿಯವರಂತಹ ಒಂದು ಮಹಾನ್ ಮೇಧಾವಿಗಳ ಒಂದು ನಾಮಾಂಕಿತದೊಂದಿಗೆ ಅವರ ಜಯಂತಿಯನ್ನು ಮಾಡಿ ಸಮಾಜಕ್ಕೆ ಅವರ ಒಂದು ಆದರ್ಶಗಳನ್ನು ಮೂಡಿಸುವಂತ ಕಾರ್ಯಕ್ರಮ ಇವತ್ತು ಆಗಿರ್ತಕ್ಕಂಥದ್ದಾಗಿದೆ. ಬಹುಶಃ ಇವತ್ತು ಜಯಂತಿಗಳನ್ನ ಯಾಕೆ ಸಮಾಜದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಬಹುಶಃ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಬಸವ ಜಯಂತಿ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಮತ್ತೆ ಗಾಂಧಿ ಜಯಂತಿ ಆಗಿರ್ಬೋದು, ಬಹುಶಃ ನೂರಾರು ಜನಗಳ ಜಯಂತಿಯನ್ನ ಇವತ್ತು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಒಂದು ಆದರ್ಶಗಳನ್ನ, ಅವರ ಒಂದು ತತ್ವಗಳನ್ನ, ಅವರು ಸಮಾಜಕ್ಕೆ ಕೊಟ್ಟಂತ ಒಂದು ಸೇವೆಗಳನ್ನ ಪ್ರತಿಯೊಬ್ಬರಿಗೂ ಒಂದು ಹೇಳಬೇಕು, ಅವರ ಆದರ್ಶಗಳನ್ನ ಒಂದು ತೋರಿಸಿಕೊಡ್ತಕ್ಕಂಥ ಒಂದು ವಿಶೇಷ ಒಂದು ಕಾರ್ಯಕ್ರಮಗಳು ಇವತ್ತು ಯಾವುವು ಅಂತ ಹೇಳಿದ್ರೆ ಅವು ಜಯಂತಿಗಳು ಅಂತಕ್ಕಂಥ ಮಾತು. ಅಂತ ಇವತ್ತು ಬಹುಶಃ ಗಾಂಧೀಜಿಯವರು ಈ ಒಂದು ನಮ್ಮ ದೇಶಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಂಡು ನಮ್ಮ ದೇಶ ಒಂದು ಸದೃಢ ಆಗಲಿಕ್ಕೆ ಮೂಲ ಕಾರಣೀಕರ್ತರು ಇವತ್ತು ಯಾರು ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧೀಜಿಯವರೇ ಅಂತಕ್ಕಂಥ ಮಾತು. ಅವರ ಒಂದು ನಾಮಾಂಕಿತದೊಂದಿಗೆ ಇವತ್ತಿನ ದಿನ ಕೋಲಾರ ಮಹಾನಗರದೊಳಗೆ ಬಹಳ ವಿಶೇಷವಾಗಿ ಒಂದು ಜನಜಾಗೃತಿ ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದಾಗಿದೆ. ದಾಸರು ಒಂದು ಮಾತನ್ನು ಹೇಳಿದರೆ, ಮಾನವ ಜನ್ಮ ಬಲು ದೊಡ್ಡದು, ಅದ ಹಾನಿ ಮಾಡಿಕೊಳ್ಳದಿರುವ ಚಪ್ಪಗಳಿರ ಅಂತಕ್ಕಂಥ ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಮಗೂ ನಿಮ್ಮೆಲ್ಲರಿಗೂ ಸಹ ಒಂದು ವಿಶೇಷವಾಗಿರ್ತಕ್ಕಂಥ ಮಾನವ ಜನ್ಮ ಒಂದು ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಒಂದು ಪೂರ್ವ ಜನ್ಮದ ಒಂದು ಪುಣ್ಯ ಅಂತಕ್ಕಂಥ ಮಾತು. ಬಹುಶಃ ಭಗವಂತ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ, ಆ ಕೊನೆಗಾಗಿರ್ತಕ್ಕಂಥ ಒಂದು ವಿಶೇಷ ಒಂದು ಜನ್ಮ ಇವತ್ತು ಯಾವುದು ಅಂತ ಹೇಳಿದ್ರೆ ಅದು ಮಾನವ ಜನ್ಮ ಅಂತಕ್ಕಂಥದ್ದು. ಬಹುಶಃ ಅಂತ ಮಾನವ ಜನ್ಮವನ್ನ ಸಾರ್ಥಕ ಪಡಿಸ್ಕೊಳ್ಬೇಕು ಅಂದ್ರೆ ಈ ಸಮಾಜದೊಳಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಆದರ್ಶವಾದ ಒಂದು ಜೀವನವನ್ನ ಯಾರ್ತಾ ಇರ್ತಾರೋ, ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಡುವ ಮುಖಾಂತರವಾಗಿ ಸಮಾಜ ನಮಗೆ ಏನ್ ಮಾಡಿದೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವು ಏನ್ ಮಾಡಿದ್ದೇವೆ ಅಂತಕ್ಕಂಥ ಸಂದೇಶದ ಒಂದು ಮುಖಾಂತರವಾಗಿ ಬಹುಶಃ ತಮ್ಮನ್ನ ತಾವು ಸಮಾಜಕ್ಕೆ ತೊಡಿಸಿಕೊಡ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾರೋ ಅವರಿಗೆ ಒಂದು ಮನುಷ್ಯ ಜನ್ಮವನ್ನ ಒಂದು ಪಡೆಯುತ್ತಕ್ಕಂಥ ಸಾರ್ಥಕ ಆಗ್ತಕ್ಕಂಥದ್ದಾಗಿದೆ. ಅದಕ್ಕೆ ಬಸವನವರ ಮಾತನ್ನು ಹೇಳಿದ್ರು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಂಡಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತಕ್ಕಂಥ ಮಾತು. ಬಹುಶಃ ಸಮಾಜಕ್ಕೆ ನಾವು ಬಂದಂತ ಒಂದು ಸಂದರ್ಭದೊಳಗೆ ಬಹುಶಃ ಇನ್ನೊಬ್ಬರಿಗೆ ತೊಂದರೆಯನ್ನ ಮಾಡಬಾರದು, ಇನ್ನೊಬ್ಬರಿಗೆ ಕೇಳನ್ನ ಬಯಸಬಾರದು, ಇನ್ನೊಬ್ಬರಿಗೆ ತಮ್ಮ ಕೈಲ ಆಯದ ಮಟ್ಟಿಗೆ ಒಂದು ಸೇವೆಯನ್ನ ಮಾಡಿ ಅವರಿಗೆ ಒಂದು ಪರೋಪಕಾರವಾಗಿರ್ತಕ್ಕಂಥ ಕೆಲಸಗಳನ್ನ ಇವತ್ತು ಮಾಡೋ ಮುಖಾಂತರವಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಬೇಕಾಗಿದೆ ಇವತ್ತಿನ ದಿನ. ಬಹುಶಃ ಮಹಾತ್ಮ ಗಾಂಧೀಜಿಯವರು ಪರೋಪಕಾರಾರ್ಥ ಮಿದಂ ಶ್ರೇಯಂ ಎಂತಕ್ಕಂಥ ಮಾತಿನ ಅನ್ವಯವಾಗಿ ತಮ್ಮ ದೇಹವನ್ನ ತಾವು ತೊಡಗಿಸಿಕೊಂಡು ಸಮಾಜಕ್ಕೆ ಒಂದು ವಿಶೇಷವಾಗಿ ಒಂದು ಸಂದೇಶ ಕೊಟ್ಟಂತ ಒಂದು ಮಹಾನ್ ಪುರುಷರು ಇವತ್ತು ನಮ್ಮ ನಿಮ್ಮೆಲ್ಲರ ಅಗಲಿ 155 ವರ್ಷಗಳಾದರೂ ಸಹ ಇವತ್ತಿನ ದಿನ ನಾವು ಅವರ ಸ್ಮರಣೆ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅವರು ಕೊಟ್ಟಂತ ಒಂದು ಕೊಡುಗೆಗಳು, ಅವರು ಸಮಾಜಕ್ಕೆ ಮಾಡಿರ್ತಕ್ಕಂಥ ಸೇವೆಗಳು ಇವತ್ತು ಅಂತಹ ಒಂದು ಬಹುಶಃ ಮಹಾತ್ಮ ಗಾಂಧಿ ಅವರು ಒಬ್ಬರು ಆದರೆ ಸಾಲದು, ಪ್ರತಿಯೊಬ್ಬರು ಅಭಿನವ ಗಾಂಧೀಜಿಯವರು ಆಗ್ಬೇಕಾಗಿದೆ. ಇವತ್ತಿನ ದಿನ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸೇವೆ ಸಲ್ಲಿರ್ತಕ್ಕಂಥ ಕೆಲಸ ಇವತ್ತು ನೀವೆಲ್ಲರೂ ಸಹ ಮಾಡಬೇಕಾಗಿದೆ ಅಂತಕ್ಕಂಥ ಮಾತು. ಇವತ್ತು ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ವೀರೇಂದ್ರ
ಹೆಗಡೆ ಅವರು ಬಹುಶಃ ಈ ಒಂದು ಯಾವುದೇ ಒಂದು ಸರ್ಕಾರ ಮಾಡದೇ ಇರತಕ್ಕಂತ ಕೆಲಸ ಇವತ್ತು ಯಾರಾದರೂ ಮಾಡ್ತಾ ಇದ್ರೆ ಅವ್ರು ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಿರ್ತಕ್ಕಂತ ವೀರೇಂದ್ರ ಹೆಗಡೆಯವರು. ಬಹುಶಃ ಇದನ್ನು ಮಾತಾಡಬೇಕಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಕ್ಕಂತ ಯೋಜನೆಗಳಿಲ್ಲ ಎಂತಕ್ಕಂತ ಮಾತು. ಬಹುಶಃ ಅವರು ಸಮಾಜ ಒಂದು ಯಾವುದೇ ಒಂದು ಧರ್ಮದ ಮುಖಾಂತರವಾಗಿ ಹೋಗಿಲ್ಲ, ಜಾತಿಗೆ ಕೊಟ್ಟಿಲ್ಲ, ಸಮಾಜದ ಒಂದು ಕಟ್ಟ ಕಡೆಯ ಮಾನವನಿಗೂ ಸಹ ಒಂದು ಜಾಗೃತಿಯನ್ನು ಮಾಡಿ ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳುವಂತ ಶಕ್ತಿ ಇವತ್ತು ಯಾರಾದರೂ ಕೊಟ್ಟಿದ್ರೆ ಅದು ನಮ್ಮ ವೀರೇಂದ್ರ ಹೆಗಡೆಯವರು, ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವತ್ತಿನ ದಿನ ಸಾಲ ಮುಕ್ತ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವರಾಗಿದ್ದಾರೆ. ಬಹುಶಃ ಸರ್ಕಾರದವರು ಆ ಹಳ್ಳಿಗಳಲ್ಲಿ ನೀರಿನ ಟ್ಯಾಂಕರ್ ಮತ್ತು ಹಾಲಿನ ಡೈರಿಗಳನ್ನು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ಬಾವಿಗಳನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸ ಇವತ್ತು ಮಾಡಿ ಇವತ್ತು ಎಲ್ಲ ಜನಗಳಿಗೆ ಒಂದು ದುಶ್ಚಟಗಳಿಗೆ ಬಲಿಯಾಗಲಿಕ್ಕೆ ಮೂಲ ಪ್ರೇರಣೆ ಇವತ್ತು ಯಾರು ಅಂತ ಹೇಳಿದ್ರೆ ಅದು ಸರ್ಕಾರ ಎನ್ನುವಂಥ ಮಾತು. ಬಹುಶಃ ಇವತ್ತಿನ ದಿನ ಎಲ್ಲ ಒಂದು ಬಾರ್ಗಳಿಗೆ ರೆಸ್ಟೋರೆಂಟ್ಗಳಿಗೆ ಒಂದು ಪರ್ಮಿಷನ್ಗಳನ್ನು ಕೊಟ್ಟು ಮತ್ತು ಎಲ್ಲ ಆ ಒಂದು ಯಾವ ರೀತಿ ಮದ್ಯವನ್ನು ಮಾರಾಟ ಮಾಡಬೇಕು ಎಂತಕ್ಕಂಥದ್ದನ್ನು ಅವರಿಗೆ ಲೈಸೆನ್ಸ್ಗಳನ್ನು ಕೊಟ್ಟು ನಮ್ಮ ಈ ಒಂದು ಗ್ರಾಮಗಳನ್ನು ಪಟ್ಟಣಗಳನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ಅವರು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಬಹುಶಃ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಗ್ರಾಮಾಂತರ ಮಟ್ಟಗಳಲ್ಲಿ ಇವತ್ತಿನ ದಿನ ಅವರಿಗೆ ಆಧ್ಯಾತ್ಮದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿದ್ರೆ ಅಲ್ಲಲ್ಲಿ ಸರಸ್ವದು ಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು, ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು, ಎಲ್ಲ ಜೋಡಿಗಳನ್ನು ಕುಡಿಸಿ ಆ ಒಂದು ಅವರ ಮನಸ್ಸನ್ನ ಅವರ ಚಿತ್ತಕ್ಕೆ ಒಂದು ಧರ್ಮದ ಬಗ್ಗೆ ಆ ಒಂದು ದೇವರ ಬಗ್ಗೆ ಒಂದು ಭಕ್ತಿಯನ್ನು ಬಿತ್ತಕ್ಕಂಥ ಕೆಲಸಗಳು ಇವತ್ತು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಬಹುಶಃ ಹೆಣ್ಣು ಮಕ್ಕಳಿಗೆ ಒಂದು ಸಾಲವನ್ನು ಕೊಟ್ಟು ಇವತ್ತಿನ ದಿನ ಒಂದು ಮನೆಯ ಜ್ಯೋತಿ ಕುರಿಬೇಕಾದ್ರೆ ಹೆಣ್ಣು ಮಕ್ಕಳಿಂದ ಅಂತೇಳಿ ಅವರಿಗೆ ಸಾಲವನ್ನು ಕೊಟ್ಟು ಮನೆಯ ಒಂದು ಯಾವುದೇ ಒಂದು ಕೆಲಸಗಳಿಗೆ ಪ್ರೇರಣೆ ಆಗಲಿ ಅಂತೇಳಿ ಅವರಿಗೆ ದುಡ್ಡನ್ನು ಕೊಟ್ಟು ಆ ಒಂದು ಮನೆಯನ್ನ ಜ್ಯೋತಿಯನ್ನ ಕುರಿಸ್ತಕ್ಕಂಥ ಕೆಲಸ ಇವತ್ತು ಯೋಜನೆ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಬಹುಶಃ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನು ಕೊಟ್ಟು ಮತ್ತೆ ಬಡವರಿಗೆ ಮನೆಯನ್ನು ಕಟ್ಟಿಕೊಟ್ಟು ಮತ್ತು ಎಲ್ಲ ಏನು ಆಗಲೇ ಹೇಳದಂಗೆ ಆಡು ಮುಟ್ಟದ ಸೊಪ್ಪಿಲ್ಲ ಯೋಜನೆ ಮಾಡ್ತಕ್ಕಂಥ ಕೆಲಸ ಇಲ್ಲ ಎಂತಕ್ಕಂಥ ಮಾತಿನ ಅನ್ವಯವಾಗಿ ಇವತ್ತಿನ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನ ಹಾಕೊಟ್ಟು ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಬಹಳ ವಿಶೇಷವಾಗಿ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಬಹುಶಃ ಅಂತ ಯೋಜನೆ ಇವತ್ತು ಇಲ್ಲದೆ ಹೋಗಿದ್ರೆ ನೂರಾರು ಕುಟುಂಬಗಳು ಇವತ್ತಿನ ದಿನ ಬೀದಿ ಪಾಲಾಗ್ತಾ ಇದ್ವು. ಈಗಾಗಲೇ ನಮ್ಮ ಸಿಎಂ ಅಶ್ವಿನಿ ಅವರು ಮಾತನ್ನು ಹೇಳ್ತಿದ್ರು, ಬಹುಶಃ ಇವತ್ತು ಮನೆಗೆ ಯಜಮಾನ ಏನಾದರೂ ಒಂದು ವ್ಯಸನಗಳಿಗೆ ದಾಸನಾದ್ರೆ ಆ ಒಂದು ಕುಟುಂಬನೇ ಇವತ್ತಿನ ದಿನ ಬೀದಿ ಪಾಲಾಗ್ತಾ ಇರ್ತಕ್ಕಂಥವಾಗಿದೆ. ಅಂತ ಕುಟುಂಬಗಳಿಗೆ ಒಂದು ಜ್ಯೋತಿಯಾಗಿ ಆ ಒಂದು ಕುಟುಂಬಗಳಿಗೆ ಒಂದು ಶಕ್ತಿಯಾಗಿ ಆ ಒಂದು ಬ್ಯಾಕ್ಗ್ರೌಂಡ್ ಆಗಿ ಇವತ್ತಿನ ದಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಆ ಒಂದು ಕುಟುಂಬವನ್ನ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಬಹಳಷ್ಟು ಸಂತೋಷ. ಅಂತ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮಾಂತರ ಮಟ್ಟಗಳಲ್ಲಿಯೂ ಇವತ್ತಿನ ದಿನ ಜನಜಾಗೃತಿಯ ಒಂದು ಕೆಲಸಗಳನ್ನು ಮಾಡಿ ಧಾರ್ಮಿಕ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ನಮ್ಮ ಎಲ್ಲರಿಗೆ ಒಂದು ಧರ್ಮ ಜಾಗೃತಿ ಕೆಲಸಗಳನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಬಹಳಷ್ಟು ನಮ್ಮ ಸಂಸ್ಥೆಯವರು ಎಲ್ಲರೂ ಸಹ ಮಾತಾಡಿರ್ತಕ್ಕಂಥವರಾಗಿದ್ದಾರೆ. ಅವರು ನಮ್ಮ ಕೋಲಾರ ನಗರಕ್ಕೆ ಆಹ್ವಾನಿಸಿ ನಮ್ಮ ಕೋಲಾರ ಜಿಲ್ಲೆಯಿಂದ ಅವರಿಗೆ ಒಂದು ಅಭಿನಂದನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಎಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರು ಯೋಜನಾಧಿಕಾರಿಗಳು ಒಂದು ಸಂಕಲ್ಪಿಸಿ ಆ ಒಂದು ದಿನಾಂಕವನ್ನ ನಿಗದಿಪಡಿಸಿ ಅವರ ಕಾರ್ಯಕ್ರಮ ರೂಪುರೇಷೆಗಳನ್ನು ಮಾಡಿದ್ರೆ ನಾವು ಎಲ್ಲ ಕೋಲಾರ ಜಿಲ್ಲೆಯ ಮಠಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸಮಾಜ ಸೇವೆಗಳು ಸೇವಕರೇ ಆಗಿರ್ಬೋದು ಮುಂದೆ ನಿಂತು ಆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡೋಣ ಎಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದು ತಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ನುಡಿ ಸೇವೆಗಳನ್ನ ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಅವರೆಲ್ಲರಿಗೂ ನಮ್ಮ ವಿಶೇಷವಾಗಿ ಇವತ್ತಿನ ದಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಯೋಜನೆಯ ಎಲ್ಲ ಯೋಜನಾಧಿಕಾರಿಗಳು ಅವರು ಎಷ್ಟು ಸಂಬಳ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಗ್ರಾಮಾಂತರ
ತಾಲೂಕು ಹೋಬಳಿ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಸಂತೋಷ. ಧರ್ಮಸ್ಥಳ ಪಂಜಾಬ್ ತಂದೆ ಅವರು ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ, ಇನ್ನು ಹೆಚ್ಚಾಗಿ ಅವರು ಕೆಲಸಗಳನ್ನ ಮಾಡ್ಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇಲ್ಲಿ ಸೇರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೆ ಮಾಧ್ಯಮ ಪ್ರತಿನಿಧಿ ಅವರಿಗೂ ಸೇರ್ತಕ್ಕಂಥ ಎಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಎಲ್ಲ ಪದಾಧಿಕಾರಿಗಳು, ಮಂಜುನಾಥ ಸ್ವಾಮಿ ಆಯುಷ್ಯ ಆರೋಗ್ಯ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಒಂದೆರಡು ಮಾತಿನ ವಿವರ ಕೊಡುತ್ತೇವೆ. ಓಂ ಶಾಂತಿ.